ಕಳೆದ ಕೆಲವು ದಶಕಗಳಿಂದ ಸಂದೇಶ್ ನಾಗರಾಜ್ ಪ್ರೊಡಕ್ಷನ್ಸ್ ಕನ್ನಡ ಚಲನಚಿತ್ರ ರಂಗವನ್ನು ಬೇರೆ ಬೇರೆ ಚಿತ್ರಗಳ ಮೂಲಕ ಪೋಷಿಸುತ್ತಾ ಬಂದಿದ್ದಾರೆ ಈಗ ಕನ್ನಡಿಗರೆಲ್ಲ ಹೆಮ್ಮೆಯಿಂದ ತಿರುಗಿ ನೋಡುವಂತ ಘೋಸ್ಟ್ ಚಿತ್ರನ ಶ್ರೀನಿವಾಸ್ ನಿರ್ದೇಶನದಲ್ಲಿ ಮಾಡಿದ್ದಾರೆ ಸಂದೇಶ್ ನಿಮಗೆ ನಿಜವಾಗ್ಲೂ ಹಾರ್ಟಿ ಕಂಗ್ರಾಚುಲೇಷನ್ಸ್ ಆಮೇಲೆ ಕೆಲವು ಸಂದೇಶಗಳನ್ನು ಆಗಾಗ ಆಗಾಗ ಇಡೀ ಚಿತ್ರದಲ್ಲಿ ಕೊಡ್ತಾ ಇರ್ತಾರೆ ಕೆಟ್ಟವರಿಗೆ ಹತ್ತು ತಲೆ ಇರುತ್ತೆ ಒಳ್ಳೆಯವರಿಗೆ ಒಂದೇ ತಲೆ ಇರುತ್ತೆ ಅಂತ ಆದರೆ ಕೆಟ್ಟವರಿಗೆ ಹತ್ತು ಬುದ್ಧಿ ಇರುತ್ತೆ ಅಂತ ಎಲ್ಲೂ ಹೇಳಿಲ್ಲ ಒಳ್ಳೆಯವರಿಗೆ ಒಂದೇ ತಲೆ ಇದ್ದರೂ ಕೂಡ ಹತ್ತು ಬುದ್ಧಿ ಇರುತ್ತೆ ಅನ್ನೋ ಸಂದೇಶನ ಅದೃಶ್ಯವಾಗಿ ಸಂದೇಶ ಅವರು ಕೊಟ್ಟಿದ್ದಾರೆ ಬಹಳ ಸಂತೋಷ ಆಯಿತು ಟೆಕ್ನಿಕಲಿ ಒಂದು ಅದ್ಭುತವಾದ ಪ್ರಯೋಗ ಇದು ಮತ್ತೆ ಮತ್ತೆ ನಾವು ಘಟನೆಗಳನ್ನು ನೆನಪು ಮಾಡಿಕೊಂಡು ಮರುಕಳಿಸುತ್ತಾ ಅದನ್ನು ನೆನಪು ಮಾಡಿಕೊಂಡು ಓ ಇದರ ಮುಂದೆ ಹೀಗಿರಬಹುದೇನೋ ಏನಿರಬಹುದು ಸರ್ಪ್ರೈಸ್ ಅಂತ ಕಾಯೋ ಥರ ಮಾಡುತ್ತೆ ಘೋಸ್ಟ್ ಸಿನಿಮಾ ಶಿವಣ್ಣ ಅವರ ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅರ್ಜುನ್ ಜನ್ಯ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು ಸಿನಿಮಾಟೋಗ್ರಫಿ ಇರ್ಬೋದು ಎಡಿಟಿಂಗ್ ಇರ್ಬೋದು ಎಲ್ಲವೂ ಕೂಡ ಎಲ್ಲವನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ಬಹಳ ಸಂತೋಷ ಆಯಿತು ಸಿನಿಮಾ ನೋಡಿ ಇನ್ನಷ್ಟು ಚಿತ್ರಗಳು ಸಂದೇಶ್ ಅವರ ಮೂಲಕ ಮೂಡಿ ಬಂದು ಕನ್ನಡ ಚಲನಚಿತ್ರ ರಂಗದ ಪೋಷಣೆ ನಡೀಲಿ ಅಂತ ಹೇಳಿ ನನ್ನ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸ್ತೀನಿ ನಿಮಗೂ ಕೂಡ ಹಾರ್ದಿಕ ಅಭಿನಂದನೆ